ಇಂದಿನ ಮುಷ್ಣೂರು ಗಂಗಮ್ಮನಿಗೆ ಅಷ್ಟಿಯರು ಒಂದು ಹರಕೆ ಹೊತ್ತಿದ್ದೆ. ಸಮೃದ್ಧಿ ಮಂಜುನಾಥ್ ಅವರು ಶಾಸಕರಾಗ್ಬೇಕು, ಅವ್ರು ಗೆಲ್ಬೇಕು ಅಂತ ಒಂದು ಹರಕೆಯನ್ನು ಹೊತ್ತಿದ್ದೆ. ಆ ತಾಯಿಗೆ ನಾನು ಅರ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ಹರಕೆಯನ್ನು ಹೊತ್ತಿದ್ದೆ. ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಇವತ್ತಿನ ದಿನ ಮುಷ್ಣೂರು ಮತ್ತು ಮುಷ್ಣೂರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿಜೃಂಭಣೆಯಾಗಿ ಆಚರಿಸುತ್ತಿರುವ ಮಕರ ಸಂಕ್ರಾಂತಿ ಹಬ್ಬ, ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಿರುವ ಎಲ್ಲಾ ಗ್ರಾಮಗಳಿಗೂ ಮುಷ್ಣೂರು ಪಂಚಾಯಿತಿ, ಮುಷ್ಣೂರು ಪಂಚಾಯಿತಿ ಎಲ್ಲಾ ಗ್ರಾಮಗಳಿಗೂ ನನ್ನ ಪರವಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿನ ನನಗೆ ಮುಷ್ಣೂರವರು ಸುಬ್ರಹ್ಮಣ್ಣ, ನಾಗಣ್ಣ ಮತ್ತೆ ಲಕ್ಷ್ಮೀನಾರಾಯಣ ಅವರು, ಒಂದು ವೆಂಕಟರಾಮಣ್ಣ ಅವರು, ಮುಷ್ಣೂರು ಗ್ರಾಮಸ್ಥದ ಹಿರಿಯರೆಲ್ಲರೂ, ನಮ್ಮ ವರದರಾಜ್ ಅವರು, ಸದಾ ಅವರು, ಮುಷ್ಣೂರು ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಈ ಸಲ ನೀವು ಮಾಡಿಸಬೇಕು ಅಂತ ಅವರು ಕೋರಿಕೆಯ ಮೇಲೆ ನಮ್ಮ ಪಂಚಾಯತಿ ನಾಯಕರೆಲ್ಲರೂ ಸೇರಿ ಮುಷ್ಣೂರು ತಾಯಿಗೆ ಹೂವಿನ ಅಲಂಕಾರವನ್ನು ನನ್ನ ಕಡೆಯಿಂದ ಈ ಸರಿ ಮಾಡಿಸಿರುತ್ತೇನೆ. ಇದರಿಂದ ಆ ಚಲಪತಿ ಅವರಿಲ್ಲ, ವೆಂಕಟೇಶ ಚಲಪತಿ, ಮುಷ್ಣೂರು ಗ್ರಾಮಸ್ಥರೆಲ್ಲರ ಮುಷ್ಣೂರು ಗಂಗಮ್ಮನ ಜಾತ್ರೆಯ ಈ ಸೇವೆಯನ್ನು ನನಗೆ ಕಲ್ಪಿಸಿ ಕೊಟ್ಟಂತ ಮುಷ್ಣೂರು ಗ್ರಾಮದವರಿಗೂ, ಸುತ್ತಮುತ್ತಲಿನ ಗ್ರಾಮದವರಿಗೂ, ಎಲ್ಲರಿಗೂ ನನ್ನ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ಪ್ರಕಾರವಾಗಿ ಇವತ್ತಿನ ದಿನ ಮುಷ್ಣೂರು ಗಂಗಮ್ಮನಿಗೆ ಒಂದು ಹರಕೆ ಹೊತ್ತಿದ್ದೆ. ಲಾಸ್ಟ್ ಟೈಮ್ ಲಾಸ್ಟ್ ಇಯರ್ ಒಂದು ಹರಕೆ ಹೊತ್ತಿದ್ದೆ. ಸಮೃದ್ಧಿ ಮಂಜುನಾಥ್ ಅವರು ಈ ತಾಲೂಕಿನಲ್ಲಿ ಶಾಸಕರಾಗ್ಬೇಕು, ಅವ್ರು ಗೆಲ್ಬೇಕು ಅಂತ ಒಂದು ಹರಕೆಯನ್ನು ಹೊತ್ತಿದ್ದೆ. 50,000 ರೂಪಾಯಿ ನಾನು ಆ ತಾಯಿಗೆ ಯಾವುದೇ ಒಂದು ರೂಪದಲ್ಲಿ ಆ ತಾಯಿಗೆ ನಾನು ಅರ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ಹರಕೆಯನ್ನು ಹೊತ್ತಿದ್ದೆ. ಅದೇ ಪ್ರಕಾರವಾಗಿ ಇವತ್ತಿನ ದಿನ ಮುಷ್ಣೂರು ಗ್ರಾಮ ಮುಷ್ಣೂರು ಗಂಗಮ್ಮಗೆ 120,000 ರೂಪಾಯಿ 2-3 ರೀತಿಯಲ್ಲಿ ನಾನು ಆ ತಾಯಿಗೆ ಸೇವೆಯನ್ನ ಇವತ್ತು ನಾನು ಅರ್ಪಣೆ ಮಾಡಿದ್ದೀನಿ. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ನಮ್ಮ ಜೊತೆ ಬಂದಿರುವಂತ ನಮ್ಮ ನಾಯಕರೆಲ್ಲರಿಗೂ, ಮುಷ್ಣೂರು ಗ್ರಾಮದವರೆಲ್ಲರಿಗೂ, ಮತ್ತೆ ನಮ್ಮ ಶಾಸಕರು ನಾಗರಾಜನ್ ಅವರು, ಮಾನ್ಯ ಶಾಸಕರು ಬರಬೇಕು ಅಂತಂದ್ರು, ಅವರು ಸ್ವಲ್ಪ ತಡವಾಗಿದೆ. ಈಗ ಸಂಜೆ ಅವ್ರು ಬಂದು ಈ ತಾಯಿ ಆಶೀರ್ವಾದ ಪಡೆದು ನಿಮ್ಮನ್ನೆಲ್ಲ ಭೇಟಿಯಾಗಿ ಹೋಗ್ತಾರೆ ಅಂತ ಈ ಅವಕಾಶವನ್ನು ನಾನು ಕಲ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ಅನ್ಸುತ್ತಾ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಮುಷ್ಣೂರು ಗಂಗಮ್ಮ.